ಸರ್, ಈ ಭಾಗದಲ್ಲಿ ಯಥೇಚ್ಛವಾಗಿ ಕೆಲಸಗಳು ಬ್ಯಾಲೆನ್ಸ್ ಇದ್ದವು, ಭಾಳ ಕೆಲಸಗಳು ಹದಗೆಟ್ಟಿದ್ದವು. ಆ ಕೆಲಸ ಕಾರ್ಯಗಳನ್ನ ನಾವು ಪೂರೈಸಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಮತದಾರರ ಹತ್ರ ಹೋಗಿ ಅವರಿಗೆ ಅರಿವಾಗೋ ಥರ ನಾವು ಸ್ವಲ್ಪ ವಿಷಯಗಳನ್ನ ತಿಳಿಸಿದ್ದೀವಿ. ಈಗ ಈ ಭಾಗದಲ್ಲಿ ಯಥೇಚ್ಛವಾಗಿ ಕೆಲಸ ಇರೋದ್ರಿಂದ ಸನ್ಮಾನ್ಯ ಬಸವರಾಜ್ ಸರ್ ಅವರು, ನಮ್ಮ ಶಾಸಕರು, ಸುಮಾರು ಕೆಲಸಗಳನ್ನ ಈಗಾಗಲೇ ಪೂರೈಸಿದ್ದಾರೆ. ನೀರಿನ ವ್ಯವಸ್ಥೆ ಇರ್ಬೋದು, ಚರಂಡಿ ಇರ್ಬೋದು, ಗಾರ್ಬೇಜ್ ಕ್ಲೀನಿಂಗ್ ಇರ್ಬೋದು, ಇನ್ನು ಬಡ ಮಕ್ಕಳ ವಿಷಯದಲ್ಲಿರ್ಬೋದು, ಯಥೇಚ್ಛವಾಗಿ ಅವರು ಸಹಾಯ ಮಾಡಿದ್ದಾರೆ ಜನಗಳಿಗೆ. ಸೊ ಹಾಗಾಗಿ ಇನ್ನು ಮುಂದಿನ ದಿನಗಳಲ್ಲಿ ಇರೋ ಕಾಮಗಾರಿಗಳನ್ನ ಕೈಗೆತ್ತಿಕೊಂಡು ರಸ್ತೆಗಳಿರ್ಬೋದು, ಡ್ರೈನ್ಸ್ ಇರ್ಬೋದು, ಮತ್ತು ನೀರಿನ ವ್ಯವಸ್ಥೆ ಇರ್ಬೋದು, ಈ ಒಳಚರಂಡಿ ಇದು ಸ್ವಲ್ಪ ಸರಿಯಾದ ರೀತಿಯಲ್ಲಿ ವ್ಯವಸ್ಥಿತವಾಗಿ ಕೆಲಸ ಮಾಡಲಿಲ್ಲ, ಅವನ್ನ ರೀವರ್ಕ್ ಮಾಡಿಸೋದಿರ್ಬೋದು, ಈ ರೀತಿ ಹಲವಾರು ಏನು ಮೂಲಭೂತ ಸೌಕರ್ಯಗಳಿದ್ದಾವೆ ಇವಕ್ಕೆಲ್ಲನೂ ಒತ್ತು ಕೊಡೋದು ನಮ್ಮ ಮೊದಲನೇ ಆದ್ಯತೆ ಆಗಿರುತ್ತೆ. ಅಂದರೆ ನಿಮ್ಮ ಶಾಸಕರ ಕೆಲಸಗಳು ನಮಗೆ ಶ್ರೀರಕ್ಷೆ ಅಂತ? ಹೌದು, ನಮ್ಮ ಶಾಸಕರ ಒಂದು ರಕ್ಷಣೆ ಈ ದಿನ ಈ ಕೆಲಸ ಇಷ್ಟು ಅದ್ಭುತವಾದ ಒಂದು ಮತದಾರರು ಪರಿವರ್ತನೆ ಆಗಬೇಕಂದ್ರೆ ನಮ್ಮ ಶಾಸಕರೇ ಇದಕ್ಕೆ ಮೂಲ ಕಾರಣ. ಶಾಸಕರು ಪ್ರತಿ ಗಲ್ಲಿ ಗಲ್ಲಿನಲ್ಲೂ ಸುತ್ತಿ ಅವರ ಕುಂದುಕೊರತೆಗಳನ್ನ, ಸಮಸ್ಯೆಗಳನ್ನ ಆಲಿಸಿ ಅಲ್ಲಿನ ರಸ್ತೆಗಳನ್ನ, ಮತ್ತು ಭಾಳ ನೀವು ಹಳೆಯ ರಸ್ತೆಗಳನ್ನ ನೋಡಿದರೆ ಭಾಳ ಕಷ್ಟ, ಏನು ಬೆಂಗಳೂರು ಸಿಟಿ ಏರ್ಪೋರ್ಟ್ ಪಕ್ಕದಲ್ಲಿ ಇದ್ದುಕೊಂಡು ಈ ರೀತಿ ರಸ್ತೆ ಇತ್ತ ಅನ್ನೋದು. ನಮ್ಮ ಶಾಸಕರು ಬಂದ ಮೇಲೆ ಪ್ರತಿಯೊಂದು ಏರಿಯಾಗೆ ವಿಸಿಟ್ ಮಾಡಿ ಅವರ ಏನು ಅವರ ಸಾಧನೆ ಅದೇ ಮತವಾಗಿ ಪರಿವರ್ತನೆ ಆಯಿತು. ಅಂದರೆ ಗೆದ್ದು ಬಂದಿದ್ದೀರ ತಾವು, ಯಾವುದಕ್ಕೆ ಹೆಚ್ಚು ಆದ್ಯತೆ ಕೊಡ್ತೀರಿ, ಯಾವ ಕಾಮಗಾರಿಗಳಿಗೆ? ಸರ್, ಈಗ ಹೆಚ್ಚಾಗಿ ಕಾಮಗಾರಿ ಇರೋದು ಈ ನೆಲ್ಲೂರುಪುರಮ್ಮು, ರೆಡ್ಡಿಪಾಳ್ಯ, ಸ್ವಲ್ಪ ಇಸ್ಲಾಂಪುರ ಕಡೆ ಭಾಳ ರಸ್ತೆಗಳು ಭಾಳ ಹದಗೆಟ್ಟಿರ್ತವೆ. ಒಳಗಡೆ ಗಲ್ಲಿಗಳು ಗಲ್ಲಿಗಳು ಯಾವಾಗಲೂ ಒಂದು 15 ವರ್ಷ ಹಿಂದೆ ಸಿ ಎಮ್ ಸಿ ಇರಬೇಕಾದ್ರೆ ಹಾಗಾಗಿರೋ ಚಪ್ಪಡಿಗಳು ಇವತ್ತಿಗೂ ಅವನ್ನು ಏನು ಸರಿಪಡಿಸಲಿಲ್ಲ. ಹಾಗಾಗಿ ಫಸ್ಟು ಈ ವರ್ಷ ಮುಗಿಯೋದ್ರ ಒಳಗಡೆ ಅವೆಲ್ಲ ಮೊದಲನೇ ಆದ್ಯತೆಯಾಗಿ ಅದನ್ನು ಎತ್ಕೊತಾ ಇದ್ದೀವಿ ಆ ಕೆಲಸಗಳನ್ನ. ಆಮೇಲೆ ಈ ಗಾರ್ಬೇಜ್ ಕ್ಲೀನಿಂಗ್ ಸ್ವಲ್ಪ ಸರಿಯಾದ ರೀತಿಯಲ್ಲಿ ಮಾಡ್ತಾ ಇಲ್ಲ, ಅದನ್ನು ನಾವು ಫಸ್ಟನೇ ಆದ್ಯತೆಯಾಗಿ ಅದನ್ನು ಎತ್ಕೊತಾ ಇದ್ದೀವಿ. ಮೊನ್ನೆ ಶಾಸಕರು ಗೈಡ್ಲೈನ್ಸ್ ಪ್ರಕಾರ ಏನೇನು ಮೊದಲನೇ ಆದ್ಯತೆ ಕೊಟ್ಟು ಕೆಲಸ ಮಾಡಬೇಕು ಅವಕ್ಕೆ ಮೊದಲನೇದಾಗೇ ವ್ಯವಸ್ಥಿತವಾಗಿ ಕೆಲಸ ಮಾಡಬೇಕಂತ ತೀರ್ಮಾನ ಮಾಡಿದ್ದೀವಿ. ಸರ್, ಕೊನೆಯದಾಗಿ ನಮ್ಮ ಕ್ಷೇತ್ರದ ಅಂದರೆ ವಾರ್ಡಿನ ಮತದಾರರಿಗೆ ತಾವು ಏನನ್ನು ಹೇಳೋದಕ್ಕೆ ಬಯಸ್ತೀರ ಸರ್? ಈ ಇಡೀ ವಾರ್ಡಿನ ಜನ ಭಾಳ ಶ್ರಮಪಟ್ಟು ಹಗಲೊಂದು ರಾತ್ರಿ ಅಂದಿರ ನಮಗೋಸ್ಕರ ದುಡಿದು ಈ ಜಯ ಈ ಸಾಧನೆಗೆ ಎಮ್ ಎಲ್ ಎ ಅವರು ಕೈ ಜೋಡಿಸಿ, ಪ್ಲಸ್ಸು ಈ ಜನ ನಮ್ಮ ಮತದಾರರು ಏನು ಅಕ್ಕ ತಂಗಿರಿದ್ದಾರೆ, ಅಣ್ಣ ತಮ್ಮಂದಿರಿದ್ದಾರೆ, ಭಾಳಷ್ಟು ರಾತ್ರಿ ಆಗಲು ಕಷ್ಟಪಟ್ಟು ಕೆಲಸ ಭಾಳ ಹದಗೆಟ್ಟೋಗ್ಬಿಟ್ಟೈತೆ. ಮಂಜು ಅವರು ಬಂದರೆ ಕೆಲಸ ನಡೀತೈತೆ. ಬೈರತಿ ಬಸವರಾಜ್ ಅವ್ರ ಕೈ ಬಲಪಡಿಸ್ಬೇಕು. ನಮ್ಮ ಭಾಗದಲ್ಲಿ ಕಾರ್ಪೊರೇಟ್ರು ನಮ್ಮವರೇ ಆದಾಗ ನಮ್ಮ ಕೆಲಸ ಕಾರ್ಯಗಳಿಗೆ ಭಾಳ ಅನುಕೂಲ ಆಗುತ್ತೆ ಅನ್ನೋ ಒಂದು ನಿಟ್ಟಿನಲ್ಲಿ ಮತದಾರರು ನಮಗೆ ಆಶೀರ್ವಾದ ಮಾಡಿದ್ದಾರೆ. ಮೊದಲನೇದಾಗಿ ಅವರಿಗೆ ಮತದಾರರಿಗೆ ನಾನು ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ, ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ಮತ್ತು ನಮ್ಮ ಶಾಸಕರಾದ ಬೈರತಿ ಬಸವರಾಜ್ ಅವರು ಭಾಳ ಶ್ರಮ ಪಟ್ಟಿದ್ದಾರೆ, ಕೆಲಸ ಕಾರ್ಯಗಳಲ್ಲಿ ಭಾಳ ಶ್ರದ್ಧೆ ಇಟ್ಟು ಆ ವಾರ್ಡ್ನಲ್ಲಿ ಏನೇನು ಕೆಲಸಗಳಿದ್ದಾವೆ ಅವೆಲ್ಲ ಮಾಡಿಸಿದ್ದಾರೆ. ಇನ್ನೂ ಸ್ವಲ್ಪ ಕೆಲಸಗಳಿದ್ದಾವೆ, ಅವನ್ನು ನಾವು ಮಾಡಿಸ್ತೀವಿ. ನಾವೆಲ್ಲ ಜೊತೆಯಲ್ಲಿದ್ದು ನಮ್ಮ ಸಂಗಡಿಗರಿದ್ದಾರೆ, ನಮ್ಮ ಕಾರ್ಯಕರ್ತರಿದ್ದಾರೆ, ನಮ್ಮ ಇಡೀ ಭಾಗದಲ್ಲಿರೋ ಕಾರ್ಯಕರ್ತರೆಲ್ಲ ಭಾಳಷ್ಟು ಕೆಲಸ ಮಾಡಿದ್ದಾರೆ. ಸೊ ಆ ಕಾರ್ಯಕರ್ತರ ಬೆಂಬಲನೇ ಇವತ್ತು ನಮ್ಮ ಜಯ.